ಎಂಪಿ ಕೇಳಿದ್ರೆ ಡ್ಯಾಮ್ ಬಿರುಕು ಬಿಟ್ಬಿಟ್ಟಿದೆ ಅಂತ ಮಾತನಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೋಡಿದ್ರೆ ಬಿರುಕೇ ಬಿಟ್ಟಿಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿಗಳು ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೈಲೆಂಟ್ ಆಗಿದ್ದಾರೆ ಯಾಕೆ? ಈ ಮಧ್ಯೆ ಮಂಡ್ಯ ಮೈಸೂರು ಜನ ಟೋಟಲ್ ಆಗಿ ಆತಂಕದಲ್ಲಿದ್ದಾರೆ. ರಾಜ್ಯ ಸರ್ಕಾರ ನಿಜಕ್ಕೂ ಇದೆಯಾ ಇಲ್ಲ ಸತ್ತು ಹೋಗಿದ್ಯಾ? ಸರ್ಕಾರದ ವಿರುದ್ಧವಾಗಿ ಎಚ್ ವಿಶ್ವನಾಥ್ ಕಿಡಿಕಾರ್ತಾ ಇದ್ದಾರೆ. ಕನ್ನಂಬಾಡಿ ನಮ್ಮ ಅಭಿಮಾನದ ಸಂಕೇತ, ಕನ್ನಂಬಾಡಿ ಬಿರುಕು ಬಿಟ್ಟಿದೆ ಅನ್ನೋದು ಆತಂಕ ತಂದುಬಿಟ್ಟಿದೆ ನಮಗೆ. ಯಾರು ಕ್ಲಾರಿಟಿ ಕೊಡ್ತಾ ಇಲ್ಲ ನಮಗೆ. ರಾಜಪ್ರಭುತ್ವದಲ್ಲಿ ನಿರ್ಮಾಣವಾಗಿದ್ದಂತ ಅಣೆಕಟ್ಟೆ ಬಿರುಕು ಬಿಟ್ಟಿಲ್ಲ ಅಂದ್ರೆ ರಾಜಪ್ರಭುತ್ವದಲ್ಲಿ ನಿರ್ಮಾಣ ಆಗಿದ್ದಕ್ಕೆ ರಾಜರು ನಿಂತು ಶ್ರದ್ಧೆಯಿಂದ ಆಸ್ತೆಯಿಂದ ಕಟ್ಟಿಸಿದ್ದಕ್ಕೆ ಅದಿವತ್ತು ಗಟ್ಟಿಮುಟ್ಟಾಗಿದೆ. ಆ ಕಾರಣದಿಂದ ಅದು ಬಿರುಕು ಬಿಟ್ಟಿಲ್ಲ. ಈಗೇನಾದರೂ ನಿರ್ಮಾಣ ಮಾಡಿಬಿಟ್ಟಿದ್ದರೆ ಬಹುಶಃ ಡ್ಯಾಮ್ ಬಿರುಕು ಬಿಡ್ತಾ ಇತ್ತು. ಕಮಿಷನ್ ಕಿಕ್ ಬ್ಯಾಕ್ ತೆಗೆದುಕೊಂಡು ನಿರ್ಮಾಣ ಮಾಡ್ತಾ ಇದ್ದರು. ಇಂದಿನ ಭ್ರಷ್ಟಾಚಾರದ ಬಗ್ಗೆ ಈ ರೀತಿಯಾಗಿ ವಿಶ್ವನಾಥ್ ಅವರು ಲೇವಡಿ ಮಾಡಿದ್ದಾರೆ. ನಾನು ಈ ಮೂರು ನಾಲ್ಕು ದಿವಸದಿಂದ ನೋಡ್ತಾ ಇದ್ದೀನಿ ಕನ್ನಂಬಾಡಿ ಮೇಲೆ ಚರ್ಚೆಗಳು ವಾದ ವಿವಾದಗಳು. ಅದನ್ನ ಯಾಕೋ ಮಾತಾಡಬೇಕು ಅನ್ನಿಸ್ತು ತಮ್ಮ ಜೊತೆಯಲ್ಲಿ. ಅಂಥದ್ದು ಇವತ್ತಿನ ದಿವಸ ಬಿರುಕು ಬಿಟ್ಟಿದೆ ಅಂತಕ್ಕಂಥ ಮಾತು ಬಹಳಷ್ಟು ಆತಂಕ ತಂದಿದೆ. ಬಹಳಷ್ಟು ಮೇಧಾವಿ ತಾಂತ್ರಿಕ ಇಂಜಿನಿಯರ್ಗಳಿಂದ ಸಲಹೆ ಮೇರೆ ಕಟ್ಟಿರ್ತಕ್ಕಂಥದ್ದು ಇಂಥ ಒಂದು KRS ಡ್ಯಾಮ್ ಅಲ್ಲಿ ಬಿರುಕು ಬಿಟ್ಟಿದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಆ ಜಿಲ್ಲೆಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೇಳ್ತಾ ಇದ್ದಾರೆ. ಆ ಜಿಲ್ಲೆಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೇಳ್ತಾ ಇದ್ದಾರೆ ಬಿರುಕು ಬಿಟ್ಟಿಲ್ಲ ಅಂತ ಯಾರು ಹೇಳ್ತಾರೆ? ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬಿರುಕು ಬಿಟ್ಟಿಲ್ಲ ಅಂತಕ್ಕಂಥ. ಆದರೆ ಜನರಲ್ಲಿ ಇವತ್ತೊಂದು ದಿವಸ ದ್ವಂದ್ವ ಶುರುವಾಗಿದೆ. ಅರೆ ಎಂ ಪಿ ಅವರು ಬಿರುಕು ಬಿಟ್ಟಿದೆ ಅಂತಾರೆ, ಮಾಜಿ ಮುಖ್ಯಮಂತ್ರಿಗಳು ಇಲ್ಲ ಅಂತಾರೆ, ಮುಖ್ಯಮಂತ್ರಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ಜಿಲ್ಲಾ ಮಂತ್ರಿ ಉಸಿರಿಲ್ಲ. ಯಾಕೆ ಬಂತೆ ಒಬ್ಬ ಜಿಲ್ಲಾ ಮಂತ್ರಿನ ಉಸ್ತುವಾರಿಗೆ ಇಡೋವಂಥದ್ದು? ದ ಇನ್ಚಾರ್ಜ್ ಮಿನಿಸ್ಟರ್ ಮಂಡ್ಯ ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೀವು ಜನ ಆತಂಕದಲ್ಲಿದ್ದಾರೆ ತಿಳ್ಕೊಂಬಿಡಿ, ಜನ ಆತಂಕದಲ್ಲಿದ್ದಾರೆ. ಅಪ್ಪ ಏನಾರು